ಸ್ವಾವಲಂಬಿ ಜೀವನಕ್ಕಾಗಿ ಕೆಲ ಬೇಡಿಕೆಗಳನ್ನ ರೈತ ಹೋರಾಟ ಸಂಘದವರು ಮುಂದಿಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ರೈತರ ಬೇಡಿಕೆಯನ್ನ ಬಗೆಹರಿಸುವ ಪ್ರಯತ್ನ ಮಾಡ್ತೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬೇಡಿಕೆಗಳನ್ನ ರೈತ ಸಂಘಟನೆ ಮುಂದಿಟ್ಟಿದೆ. ರೈತರ ಹಿತದೃಷ್ಟಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಬಿವೈಆರ್ ಈ ಸಂದರ್ಭದಲ್ಲಿ ಹೇಳಿದ್ರು. ರೈತರ ಒಂದು ಸ್ವಾವಲಂಬಿ ಜೀವನಕ್ಕೋಸ್ಕರ ಕೆಲವು ಬೇಡಿಕೆಗಳನ್ನ ಕೊಟ್ಟಿದ್ದಾರೆ. ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಒಟ್ಟಾಗಿ ಸೇರಿ ಜಾರಿಗೆ ತರುವಂಥ ಕಾರ್ಯಕ್ರಮಗಳಿದೆ. ಕೆಲವು ರಾಜ್ಯ ಸರ್ಕಾರನೇ ಅನೇಕ ರೈತ ಪರವಾದಂಥ ಕಾರ್ಯಕ್ರಮ ತಡೆಹಿಡಿಯುವಂಥ ಪ್ರಯತ್ನ ಮಾಡಿದರೆ ಅದನ್ನು ಜಾರಿ ತರಬೇಕು ಅಂತ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ತಲು ಈ ತಮಗೆ ತರುವಂಥ ಮುಖಾಂತರ ರೈತರ ಒಂದು ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ಬಗೆಹರಿಸೋದಿನಲ್ಲಿ ಅವ್ರಿಗೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಇದು ಒಂದು. ಎರಡನೇದು, ದೇವ್ರದಯಿಂದ ಒಳ್ಳೆ ಮಳೆ ಆಗ್ತಾ ಇದೆ. ನಿನ್ನೆ ಸೊರಬ ತಾಲೂಕು ಸಾಗರ ಕ್ಷೇತ್ರ ನಮ್ಮ ನಿಕಟಪೂರ್ವ ಮಂತ್ರಿಗಳಂಥ ಕುಮಾರ ಮಗ ಅವರು ನಾವು ಸುಮಾರು 10-12 ಸ್ಪಾಟ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಭತ್ತ ಬಿತ್ತನೆಯನ್ನು ಮಾಡಿದರೆ ಈಗಾಗಲೇ ನೀರಲ್ಲಿ ಮುಳುಗೋಗಿದೆ. ಇನ್ನೊಂದು 3-4 ದಿನ ಹಾಗೆ ಅಂದರೆ ಕೊಳಕೆ ಹೋಗುತ್ತೆ. ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಇದೆ ಮಲೆನಾಡು ಭಾಗದಲ್ಲಿ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ದಯಮಾಡಿ ಆದಷ್ಟು ಬೇಗ ನಮ್ಮ ಕೃಷಿ ತೋಟಗಾರಿಕೆ ಜಂಟಿ ಸರ್ವೆಯನ್ನು ಮಾಡಿ ಏನು ಹಾನಿಯಾಗಿದೆ ಅದನ್ನು ಬೇಗ ಪಟ್ಟಿಯನ್ನು ಮಾಡಿ ರೈತರು ವಿಶ್ವಾಸ ಮುಟ್ಟುವಂಥ ಕೆಲಸ ಮಾಡಬೇಕು. ಇದು ಒಂದು. ಎರಡನೇದು, ತಮಗೆ ಗೊತ್ತಿರ್ಬೋದು, ಹಿಂದೆ ಗೌರವಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಳೆಗಾಲದಲ್ಲಿ ನೆರೆಯೊಳಗೆ ಬಿದ್ದಂಥ ಮನೆಗೆ NDRF ನಾಮ್ಸು 1.25 ಲಕ್ಷ ರೂಪಾಯಿ ಇದ್ದರೂ ಕೂಡ 3.25 ಲಕ್ಷ ರಾಜ್ಯ ಸರ್ಕಾರದ SDRF ಇದರಿಂದ ಜೋಡಿಸ್ಕೊಟ್ಟು 5 ಲಕ್ಷ ರೂಪಾಯಿ ಒಂದು ಮನೆ ಕೊಡೋಂಥ ಕಾರ್ಯಕ್ರಮ ಜಾರಿಗೆ ತರ. ಅದೇ ನಮ್ಮ ದೌರ್ಭಾಗ್ಯ ಇವತ್ತಿನ ಸರ್ಕಾರ ಕೇವಲ 1.25 ಲಕ್ಷಕ್ಕೆ ಮಾತ್ರ ಸೀಮಿತ ಮಾಡಿದೆ. ಮತ್ತು ದಾಖಲೆ ಇಲ್ಲದಂಥ ಮನೆಗಳು ಕುಸಿದ್ರು ಕೂಡ ಅದಕ್ಕೆ 1 ಲಕ್ಷ ಆದರೂ ಕೊಡಬೇಕು ಅಂತೇಳಿ ಕಾನೂನನ್ನು ತಂದಿದ್ದರು. ಉದಾಹರಣೆಗೆ ಅದು ಮಳೆ ಬಂದಿದೆ, ಮನೆ ಗಟ್ಟಿಯಾಗಿ ನಿಂತ್ಕೊಂಡಿದೆ, ಅರೆ ಗೋಡೆ ಪೂರ್ತಿ ನಿಂದಿದೆ. ಇವತ್ತು ಇನ್ಸ್ಪೆಕ್ಷನ್ ಹೋದಾಗ ಮನೆ ನೋಡೋಕ್ಕಿರುತ್ತೆ, ನಾಳೆ ಗೋಡೆ ಕುಸಿದು ಬೀಳುತ್ತೆ. ಬರೀ ಗೋಡೆ ಬಿದ್ದಂತ ದುಡ್ಡು ಕೊಡೋಕೆ ಹೋದರೆ ಒಂದು ಮನೆ ಗೋಡೆ ಬಿದ್ದ ಆದಮೇಲೆ ಪೂರ್ತಿ ಬೀಳಿಸೇ ಪೂರ್ತಿ ಕಟ್ಟಬೇಕಾಗತ್ತೆ. ಅರ್ಧಂಬರ್ಧ ದುಡ್ಡು ಕೊಟ್ಟರೆ ಮನೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಪ್ರಾಕ್ಟಿಕಲ್ಲಾಗಿ ಬಡವರ ಒಂದು ಸಮಸ್ಯೆ ಇರ್ಬೋದು, ಜಾನುವಾರುಗಳು ಕೊಚ್ಕೊಂಡು ಹೋಗಿದ್ದಾವೆ. ಹಾಗೆ ಸರ್ಕಾರ ಆದಷ್ಟು ಪುಣ್ಯ ಮಾಡೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ನಿನ್ನೆ ಸಂಜೆ ನನ್ನೆಲ್ಲ ಆ ಪ್ರವಾಸನ ಮುಗಿಸ್ಕೊಂಡು ಸಂಜೆ ಗೌರವಯುತ ನಮ್ಮ ಶಿವಮೊಗ್ಗ ಸಾಗರ AC ನಮ್ಮ DC ಇತರ ಅಧಿಕಾರಿಗಳ ಜೊತೆಗೆ ನಾನು ನಿನ್ನೆ ಒಂದು ಏನು ಪ್ರವಾಸ ಮಾಡಿದ್ದೆ ನಿನ್ನೆ ನೆರೆಯವಳಿ ವಿಭಾಗದಲ್ಲಿ ಅವ್ರದ್ದೇನು ಕೂಡ ಕೊಡೋ ಕೆಲಸ ಮಾಡಿದ್ದೀನಿ. ಅದಕ್ಕೆ ಇದನ್ನು ಸೆಷನ್ ಮುಗಿಸ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿಗಳು ಈ ರೈತರ ಕಡೆಗೆ ಗಮನ ಹರಿಸಬೇಕು ಅಂತ ನಾನು ವಿನಂತಿ. ಅನೇಕ ಸಂದರ್ಭದಲ್ಲಿ ಅವಮಾನಗಳನ್ನು ಮಾಡುವಂಥ ಪ್ರಯತ್ನ ಕೆಲವು ಈ ಸಣ್ಣ ಮನಸ್ಸಿನ ದೊಡ್ಡ ವ್ಯಕ್ತಿಗಳು ಈ ಥರ ತಪ್ಪುಗಳನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯ ರೀತಿ ಅಂತ ಆ ರೈತನು ಕೂಡ ಸ್ವಾಭಿಮಾನದಿಂದ ನಾನು ಕೂಡ ಈ ದೇಶಕ್ಕೆ ಅನ್ನ ಕೊಟ್ಟಿದ್ದೀನಿ ಅಂತೇಳಿ ಹೋರಾಟ ಮಾಡಿ ಆ ಮಾಲ್ ಓನರ್ ಕಡೆಯಿಂದ ಕ್ಷಮೆಯನ್ನು ಕೂಡ ಕೇಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯ ವಿಚಾರ. ಈ ರೀತಿ ನಮಗೆ ಅನ್ಯಾಯ ಆಗಿದಾಗ ಯಾಕೋ ಅಂತ ಕೇಳುವಂಥ ಪ್ರವೃತ್ತಿ ಎಲ್ಲಿವರೆಗೂ ಇರಲ್ಲೋ ಅಲ್ಲಿವರೆಗೂ ಈ ಅವಮಾನಗಳು ಆಗ್ತಾನೆ ಇರುತ್ತೆ. ನಮಗೆ ಅವಮಾನ ಆದಾಗ ಅದನ್ನು ಹಿಡಿದು ಕೇಳುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಬೇಕು ಅಂತ ಸಂದರ್ಭದಲ್ಲಿ ವಿನಂತಿ. ಕಾಂಗ್ರೆಸ್ಸೋ BJPನೋ ಒಟ್ಟು ನಮ್ಮ ಕಾಲದಲ್ಲಿ ಕೆಲಸ ಆಗಿದೆ. ಯಾಕೆ ಈ ಥರ ಆಯಿತು? ವೈಜ್ಞಾನಿಕವಾಗಿ ಅದನ್ನು 90 ಡಿಗ್ರಿಯಲ್ಲಿ ಬರಮ್ ಕಟ್ಟಿಂಗ್ ಗುಡ್ಡವನ್ನು ಮಾಡಿದ್ರ ಏನಾಗುತ್ತೆ? 40 ಡಿಗ್ರಿ ಸ್ಲೋಪಲ್ಲಿ ಕಟ್ ಮಾಡಬೇಕು ಅಂದರೆ ಅಷ್ಟು ಫಾರೆಸ್ಟ್ ಲ್ಯಾಂಡು ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಫಾರೆಸ್ಟ್ ಅಧಿಕಾರಿಗಳು. ಹಾಗಾಗಿ ಆ ಸ್ಲೋಪನ್ನು ನೇರವಾಗಿ ಕಡಿತ ಮಾಡುವಂಥ ಪರಿಣಾಮ ಈ ರೀತಿ ಅಂತ ಒಂದು ಆಘಾತಕಾರಿ ಘಟನೆಗಳು ನಡೀತಾ ಇದೆ. ಹಾಗೆ ಗೊತ್ತಿದೆ, ಅದನ್ನು ಕೂಡ ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಸ್ಟ್ರೆಂಥನ್ನಾಗಿ ಇಷ್ಟೆಲ್ಲ ದೊಡ್ಡ ಅನುದಾನವನ್ನು ಕೊಟ್ಟಿರ್ತಾರೆ ಸರ್ಕಾರ. ಯಾಕೆ ಈ ಥರ ತಪ್ಪುಗಳು ಆಗ್ತಾಯಿದೆ? ಇದನ್ನು ಕೂಲಂಕುಷವಾಗಿ ತನಿಖೆ ಆಗಬೇಕು. ನಾನು ಕೂಡ ನಾಳೆ ಡೆಲ್ಲಿ ಹೋದಾಗ ನಮ್ಮ ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರಿಗೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಕರ್ನಾಟಕದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ಜಿಲ್ಲೆಯಿಂದ ಇವತ್ತು ಸಂಸತ್ ಸದಸ್ಯರಿಗೆ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಮನವಿಗೆ ಬಿವೈ ರಾಘವೇಂದ್ರ ಕೂಡ ಆಗಮಿಸಿ ಇವತ್ತು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಆದರೆ ನಮ್ಮ ಬೇಡಿಕೆಗಳು ಇಷ್ಟೇ. ಇವತ್ತು ಏನು ರೈತರ ಮೇಲೆ ತೆರಿಗೆ ಹೊರಿಸ್ತಾ ಇರೋವಂಥದ್ದು, ಮತ್ತು ಭೂ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಪಡೆಯುವಂಥದ್ದಿರ್ಬೋದು, ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯುವಂಥದ್ದಿರ್ಬೋದು, ಭೂ ಸುಧಾರಣಾ ಕಾಯ್ದೆಯನ್ನು ವಾಪಸ್ ಪಡೆಯುವಂಥದ್ದು,
ಈ ಒಂದು ಕಾಯ್ದೆಗಳಂತ ರಾಜ್ಯ ಸರ್ಕಾರ ಕೂಡ ಇವತ್ತು ಹೊರಗೆ ಬರಬೇಕು ಅಂತೇಳಿ ಏನಿವತ್ತು ಹಿಂದಿನಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಆದರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸದೆ ಇವತ್ತು ರಾಜ್ಯ ಸರ್ಕಾರ ಮಲ್ತಾಯಿ ಧೋರಣೆ ತಂದಿದೆ. ಹಾಗಾಗಿ ಇವತ್ತು ಈ ಒಂದು ದೇಶದಂತ ಪ್ರತಿಯೊಬ್ಬ ಸಂಸದರ ಭವನದ ಮುಂದೆ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಸಂಯುಕ್ತ ಕಿಸಾನ್ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಇತರೆ ಸಂಘಟನೆಗಳು ಕೂಡ ಸಹಕಾರ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೀರ್ಘವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ. ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದ ಕಾರಣಕ್ಕೆ